ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಸೀಕ್ರೆಟ್ ಏನು? ಬೇಲ್ ಸಿಕ್ಕರು ಕೂಡ ಯಾಕೆ ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ? ಆ ಜವಾಬ್ದಾರಿ ಹೊತ್ತುಕೊಂಡೇ ಬೆಂಗಳೂರಿಗೆ ಬರೋಕೆ ತೀರ್ಮಾನವನ್ನ ಮಾಡಿದ್ದಾರ? ಸೋನಿಯಾ ಗಾಂಧಿ ಆ ಆಸೆಗೆ ತಣ್ಣೀರನ್ನ ಎರಚಿದ್ರ? ಈ ಪ್ರಶ್ನೆ ಈಗ ಎದ್ದೇಳ್ತಾ ಇದೆ. ಡಿ ಕೆ ಶಿಯ ಆಸೆ ಏನು? ಸೋನಿಯಾ ಗಾಂಧಿ ಹೇಳಿದ್ದೇನು? ಪ್ರಶ್ನೆಗಳೀಗ ಇದೆ. ಡಿ ಕೆ ಶಿವಕುಮಾರ್ ಬಿಡುಗಡೆಯಾದ್ರೂ ಕೂಡ ದೆಹಲಿಯಲ್ಲಿ ಇರೋದು ಯಾಕೆ ಅನ್ನೋ ಪ್ರಶ್ನೆ ಎದ್ದೇಳ್ತಾ ಇದೆ. ಬೇಲ್ ಸಿಕ್ಕು 3 ದಿನವಾದ್ರೂ ಕೂಡ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಯಾಕೆ ಬಂದಿಲ್ಲ? 2-3 ದಿನಗಳಿಂದ ಆ ಕಾರಣಕ್ಕಾಗಿಯೇ ದೆಹಲಿಯಲ್ಲಿ ಉಳಿದುಕೊಂಡ್ರ? ಹಾಗಿದ್ರೆ ಆ ಕಾರಣ ಯಾವುದು? ಆ ಜವಾಬ್ದಾರಿ ಹೊತ್ತುಕೊಂಡೇ ಬೆಂಗಳೂರಿಗೆ ಬರೋಕೆ ತೀರ್ಮಾನಿಸಿದ್ರ? ಹಾಗಿದ್ರೆ ಆ ಜವಾಬ್ದಾರಿ ಯಾವುದು? ಸೋನಿಯಾ ಗಾಂಧಿ ಆ ಜವಾಬ್ದಾರಿ ಆ ಆಸೆಗೆ ತಣ್ಣೀರನ್ನ ಎರಚಿಬಿಟ್ರ? ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಆಸೆ ಆದ್ರೂ ಏನು? ಅದಕ್ಕೆ ಸೋನಿಯಾ ಗಾಂಧಿ ಅವರು ಹೇಳಿದ್ದಾದ್ರೂ ಏನು ನೋಡೋಣ. ಓಕೆ, ಹಾಗಿದ್ರೆ ಆ ಆಸೆ ಆದ್ರೂ ಏನು? ಆ ಜವಾಬ್ದಾರಿ ಆದ್ರೂ ಏನು? ಸೋನಿಯಾ ಗಾಂಧಿ ಹೇಳಿದ್ದಾದ್ರೂ ಏನು ನೋಡೋಣ. ಇಡಿ ಬಂಧನ ಬಿಡುಗಡೆ ಬಳಿಕ ಗ್ರ್ಯಾಂಡ್ ಎಂಟ್ರಿಗೆ ಡಿ ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದೊಂದಿಗೆ ಗ್ರ್ಯಾಂಡ್ ಎಂಟ್ರಿಯನ್ನ ಬಯಸಿದ್ರು. ಪಕ್ಷ ಕಟ್ತೀನಿ, ವಿರೋಧಿಗಳಿಗೆ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸೋನಿಯಾ ಗಾಂಧಿ ಅವರು ಅದಕ್ಕೆ ಇನ್ನೂ ಕೂಡ ಮಣೆ ಹಾಕಿಲ್ಲ. ಸೋನಿಯಾ ಗಾಂಧಿ ಬಳಿ ಡಿ ಕೆ ಶಿವಕುಮಾರ್ ಇದಕ್ಕೆ ಚರ್ಚೆಯನ್ನು ನಡೆಸಿದ್ರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ಪ್ರಸ್ತಾಪಕ್ಕೆ ಸೋನಿಯಾ ಗಾಂಧಿ ಹೇಳಿದ್ದಾದ್ರೂ ಏನು? ಪಬ್ಲಿಕ್ ಟಿವಿಯಲ್ಲಿದೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್. ಡಿ ಕೆ ಶಿವಕುಮಾರ್ ಅವರೇನು ಅವರ ಆಸೆಯನ್ನ ಮತ್ತೆ ಹೊತ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿಯನ್ನ ಸೋನಿಯಾ ಗಾಂಧಿ ಅವರ ಬಳಿ ಹೇಳಿದ್ರು. ಬಟ್ ಸೋನಿಯಾ ಗಾಂಧಿ ಅವರು ಹೇಳಿದ್ದಾದ್ರೂ ಏನು ನೋಡೋಣ. ಓಕೆ, ನಿಮ್ಮ ಜೊತೆಗೆ ಸದಾ ನಾವು ಇರ್ತೇವಿ ಅಂತ ಸೋನಿಯಾ ಗಾಂಧಿ ಭರವಸೆಯನ್ನ ಕೊಟ್ಟಿದ್ದಾರೆ. ಜಸ್ಟ್ ವೇಟ್ 3 ಮಂತ್ಸ್, ಅಂದ್ರೆ 3 ತಿಂಗಳು ಕಾಯಿರಿ, ಸ್ವಲ್ಪ 3 ತಿಂಗಳು ಕಾಯಿರಿ, ಇಂಥ ಈ ಹಂತದಲ್ಲಿ ಪಕ್ಷದ ಜವಾಬ್ದಾರಿಯನ್ನ ವಹಿಸಿಕೊಳ್ಳಬೇಡಿ ಅನ್ನೋದನ್ನ ಹೇಳಿದ್ದಾರೆ. 1-3 ತಿಂಗಳು ಕಾಯಿರಿ ಅನ್ನೋದನ್ನ ಸೋನಿಯಾ ಗಾಂಧಿ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಆವೇಶದಲ್ಲಿ ಕೆಪಿಸಿಸಿ ಪಟ್ಟವನ್ನು ವಹಿಸಿಕೊಳ್ಳೋದು ಬೇಡ ಸದ್ಯಕ್ಕೆ, ಕಷ್ಟ ಕಾಲದಲ್ಲಿ ಪಕ್ಷವನ್ನ ಕಟ್ಟಿದ ನಿಮ್ಮನ್ನ ನಾವು ಕೈ ಬಿಡಲ್ಲ, ನಿಮ್ಮ ಜೊತೆಗೆ ನಾವು ಸದಾ ನಾವಿರ್ತೀವಿ ಅನ್ನೋದನ್ನ ಸೋನಿಯಾ ಗಾಂಧಿ ಅವರು ಕೊಟ್ಟಿರುವಂತಹ ಭರವಸೆ. ಹಾಗಾಗಿ ಜಸ್ಟ್ 3 ಮಂತ್ಸ್ ವೇಟ್ ಮಾಡಿ, 3 ತಿಂಗಳು ಕಾಯಿರಿ ನೀವು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿನೇ ಈಗ ದೆಹಲಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಉಳಿದುಕೊಳ್ತಾ ಇದ್ದಾರೆ. ತಮ್ಮ ಆಸೆ, ತಮಗೆ ವಹಿಸಬೇಕಾಗಿರುವಂಥ ಜವಾಬ್ದಾರಿಯನ್ನ ಪಡೆದುಕೊಂಡೇ ವಾಪಸ್ ಬರ್ತಾರ ಯಾ ಏನ್ ಮಾಡ್ತಾರೆ, ಅದೇ ಈಗಿರುವಂತಹ ಸದ್ಯಕ್ಕೆ ಕುತೂಹಲ. ಸೋನಿಯಾ ಗಾಂಧಿ ಅವರು ಹೇಳಿರೋದು 3 ತಿಂಗಳು ಕಾಯಿರಿ ಅಂತ ಹೇಳಿ, ಅದನ್ನ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾರ ಅಥವಾ ಇಲ್ಲ, ಪಟ್ಟನ್ನ ಹಿಡ್ಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಹಿಡ್ಕೊಂಡೇ ವಾಪಸ್ ಬರ್ತಾರ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಕುತೂಹಲ. ಓಕೆ, ನನ್ನ ಸಹೋದ್ಯೋಗಿ ಸುಖೇಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಪಟ್ಟನ್ನ ಸಡಿಲಿಕೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಂಗೆ ಕಾಣಿಸ್ತಾ ಇದೆಯಾ, ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕ ಬಳಿಕವೇ ಬೆಂಗಳೂರಿಗೆ ಬರ್ತೀನಿ ಅನ್ನೋ ರೀತಿಯಲ್ಲಿ ಪಟ್ಟನ್ನ ಹಿಡ್ಕೊಂಡೇ ಕೂತ್ಕೊಂಡಿದ್ದಾರೆ? ಅರುಣ್, ಸ್ಪಷ್ಟವಾಗಿ ಸೋನಿಯಾ ಗಾಂಧಿ ಅವರ ಭೇಟಿ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಿಕ್ಕೆ ಸಿದ್ಧಲಿದ್ದೇನೆ ಅನ್ನುವಂಥದ್ದು. ಕಳೆದ 2-3 ವರ್ಷಗಳ ಹಿಂದೆಯೇ ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ ಒಂದು ಜವಾಬ್ದಾರಿ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅದು ಬದಲಾಗಿತ್ತು. ಆದರೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಯಲ್ಲಿ ರಾಜ್ಯದಲ್ಲಿ ಪಕ್ಷವನ್ನ ದೊಡ್ಡ ಮಟ್ಟದಲ್ಲಿ ಕಟ್ಟಿಕೊಂಡು ಹೋಗ್ಲಿಕ್ಕೆ, ತಳಮಟ್ಟದಲ್ಲಿ ಕಟ್ಕೊಂಡು ಹೋಗುವಂತ ಪ್ರಭಾವಿ ನಾಯಕ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಸೋನಿಯಾ ಗಾಂಧಿ ಅವರ ನಿರೀಕ್ಷೆ ಕೂಡ ಆಗಿರುವಂಥದ್ದು. ಹಾಗಾಗಿ ಅವರಿಗೆ ಒಂದು ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾಗಲೇ ಅವರ ಬಂಧನ ಕೂಡ ಆಗಿತ್ತು. ಆದರೆ ಬಂಧನ ಮತ್ತು ಬಿಡುಗಡೆ ಎಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಕಾಂಗ್ರೆಸ್ ಪಾಳೆಯದ ಮಾತು. ಹಾಗಾಗಿ ಸಹಜವಾಗಿಯೇ ಅದಕ್ಕೆ ತಕ್ಕಂಥ ಉತ್ತರವನ್ನು ಕೊಡಬೇಕು ಅಂದರೆ ಅಷ್ಟೇ ಜವಾಬ್ದಾರಿಯುತ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಪರ ಇರತಕ್ಕಂಥ ನಾಯಕರುಗಳ ವಾದ. ಹಾಗಾಗಿ ಈ ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಕೊಟ್ಟೇ ಬಿಡ್ತಾರೆ, ಅವರಿಗೆ ಸಿಕ್ಕೇ ಬಿಡುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಅದೇ ನಿರೀಕ್ಷೆ ಡಿ ಕೆ ಶಿವಕುಮಾರ್ ಕೂಡ ಇದ್ರು. ಆದರೆ ಸೋನಿಯಾ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷರು ದೆಹಲಿಯಲ್ಲಿ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳಿದರೆ ಇನ್ನೊಂದು 9 ದಿನಗಳ ಕಾಲ ಕಾಯಿರಿ, ಜಸ್ಟ್ ವೇಟ್ 3 ಮಂತ್ಸ್ ಅನ್ನುವಂಥದ್ದು. ಅಂದರೆ 3 ತಿಂಗಳೊಳಗಾಗಿ ನಿಮಗೆ ಸೂಕ್ತವಾದ ಸ್ಥಾನಮಾನ ಪಕ್ಷದಲ್ಲಿ ಸಿಗುತ್ತೆ ಎನ್ನುವಂಥ ಖಚಿತ ಭರವಸೆಯನ್ನು ಎಐಸಿಸಿ ಅಧ್ಯಕ್ಷರೇ ಕೊಟ್ಟಿರುವಂಥದ್ದು. ಅಲ್ಲಿಗೆ ಇನ್ನು 3 ತಿಂಗಳಲ್ಲಿ ಕೆಪಿಸಿಸಿ ಪಟ್ಟಕ್ಕೆ ಡಿ ಕೆ ಶಿವಕುಮಾರ್ ಬರ್ತಾರಾ ಅನ್ನುವಂಥ ಒಂದು ಹೊಸ ನಿರೀಕ್ಷೆ ಈಗ ಶುರು ಆಗಿರುವಂಥದ್ದು ಅವರ ಆಪ್ತ ವಲಯದಲ್ಲಿ. ಮತ್ತು ಅದಕ್ಕಾಗಿಯೇ ಕಾಯ್ತಂಥ ಡಿ ಕೆ ಶಿವಕುಮಾರ್ ಈ ಒಂದು ಭರವಸೆಯ ಮೇರೆಗೆ ನಾಳೆ ಮಧ್ಯಾಹ್ನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 1 ಗಂಟೆಗೆ ಬಂದು ಇಳಿತಾ ಇರುವಂಥದ್ದು. ಅರುಣ್, ಅಂದ್ರೆ ಈಗ ಹೈಕಮಾಂಡ್ ಕೊಟ್ಟಿರುವಂತಹ 3 ತಿಂಗಳ ಸಮಯ, ಈ 3 ತಿಂಗಳವರೆಗೂ ಕೂಡ ಪೇಷಂಟ್ ಆಗಿ ಕಾಯ್ತಾರ ಡಿ ಕೆ ಶಿವಕುಮಾರ್ ಅವರು? ಖಂಡಿತ ಅಂತ ಒಂದು ಅನಿವಾರ್ಯತೆ ಕೂಡ ಇದೆ. ಕಾರಣ ಏನು ಅಂತಂದ್ರೆ, ಇಷ್ಟೆಲ್ಲ ಬೆಳವಣಿಗೆ ಆದ ನಂತರದಲ್ಲಿ ಏಕಾಏಕಿಯಾಗಿ ಅಲ್ಲಿಂದಲೇ ಅವರನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿ ರಾಜ್ಯಕ್ಕೆ ಕರ್ಕೊ ಬರೋದ್ರ ಬದಲಿಗೆ ಅವರು ಬಂದು ಆ ಎಲ್ಲ ಬೆಳವಣಿಗೆಗಳು ನಂತರ ಇನ್ನೂ ಕೂಡ ಸಾಕಷ್ಟು ವಿಚಾರಣೆ, ಬೇರೆ ಬೇರೆ ಹಂತಗಳು ಕೋರ್ಟ್ನಲ್ಲಿ ಇರುವಂಥದ್ದು, ಅವೆಲ್ಲದಕ್ಕೂ ಕೂಡ ಅವ್ರ ಸಮಯವನ್ನು ನಿಗದಿ ಮಾಡಿಕೊಂಡು ಕೊಡಲಿ ಅನ್ನುವಂಥದ್ದು.
ಆ ನಂತರದಲ್ಲಿ ಒಂದು 3 ತಿಂಗಳು ಕಳೀತಾ ಇದ್ದಂತೆ ಅವರಿಗೆ ಒಂದು ಪಟ್ಟಾಭಿಷೇಕ ಮಾಡಬಹುದು ಅನ್ನುವಂಥದ್ದು ಡಿಕೆ ಆಪ್ತ ವಲಯದ ಒಂದು ನಿರೀಕ್ಷೆ. ಮತ್ತು ಸೋನಿಯಾ ಗಾಂಧಿ ಅವರ ವಿಚಾರದಲ್ಲಿ ಒಂದು ಕಾಂಗ್ರೆಸ್ ವಲಯದಲ್ಲಿ ಚಾಲ್ತಿಯಲ್ಲಿರುವಂಥ ಮಾತು, ಸೋನಿಯಾ ಗಾಂಧಿ ಅವರು ಒಮ್ಮೆ ಮಾತು ಕೊಟ್ಟರೆ ಆ ಮಾತನ್ನು ತಪ್ಪಲ್ಲ ಅನ್ನುವಂಥದ್ದು. ಹಾಗಾಗಿ 3 ತಿಂಗಳು ಕಾಯಿರಿ ಅನ್ನುವಂಥ ಒಂದು ಸಮಯವನ್ನು ನಿಗದಿಗೊಳಿಸಿದರೆ ಸೋನಿಯಾ ಗಾಂಧಿ ಅಂದರೆ ಇನ್ನೊಂದು 90 ದಿನ ಕಳೆದಿದ್ದಂತೆ ಡಿ ಕೆ ಶಿವಕುಮಾರ್ ಪಾಲಿಗೆ KPCC ಪಟ್ಟ ಹುಡುಕಿಕೊಂಡು ಬರುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನಿರೀಕ್ಷೆ ಕೂಡ ಹೌದು, ಅವರ ಬೆಂಬಲಿಗರ ನಿರೀಕ್ಷೆ ಕೂಡ ಹೌದು. ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.